Hello everyone. Welcome back to Simas Academy. In today's video, we are going to start with macroeconomics for second PUC Karnataka board, chapter one, introduction. Now, the first concept that we are going to learn today is the difference between macro and microeconomics. Macro so and microeconomics This question can be asked for four marks. ಈ ಹಿಂದೆ ನಾವು ಮೈಕ್ರೋ ಇಕನಾಮಿಕ್ಸ್ ಕಲಿತಾ ಇರುವಾಗ ಇಂದ ಫಸ್ಟ್ ಚಾಪ್ಟರ್ ಚಾಪ್ಟರ್ ಚಾಪ್ಟರ್ನ ಮಾಡಬೇಕಿದ್ರೆ ನಾನು ಮೈಕ್ರೋ ಇಕನಾಮಿಕ್ಸ್ ಅಂತ ಹೇಳಿದ್ರೆ ಏನು ಹಾಗೆ ಮ್ಯಾಕ್ರೋ ಇಕನಾಮಿಕ್ಸ್ ಅಂತ ಹೇಳಿದ್ರೆ ಏನು ಅನ್ನೋ ಅನ್ನೋದನ್ನು ಹೇಳಿದ್ದೇನೆ ಇಫ್ ಯು ರಿಮೆಂಬರ್ ವಾಟ್ ವಾಸ್ ಮೈಕ್ರೋ ಇಕನಾಮಿಕ್ಸ್ ಮೈಕ್ರೋ ಇಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ದ ಇಂಡಿವಿಜುವಲ್ ಯೂನಿಟ್ಸ್ ಅಥವಾ ಪ್ರತ್ಯೇಕ ಫರ್ಮ್ ಅಥವಾ ಒಂದೊಂದು ಇಂಡಿವಿಜುವಲ್ ಯೂನಿಟ್ಗಳನ್ನು ಅಧ್ಯಯನ ಮಾಡುವಂಥ ಒಂದು ಇಕನಾಮಿಕ್ಸ್ಗೆ ಅಥವಾ ಬ್ರಾಂಚ್ ಆಫ್ ಇಕನಾಮಿಕ್ಸನ್ನು ನಾವು ಮೈಕ್ರೋ ಇಕನಾಮಿಕ್ಸ್ ಅಂತ ಹೇಳ್ತಿದ್ವಿ ಮ್ಯಾಕ್ರೋ ಇಕನಾಮಿಕ್ಸ್ ಅಂತ ಹೇಳಿದ್ರೇನು ಇಟ್ ಈಸ್ ದ ಅಗ್ರಿಗೇಟ್ ಸ್ಟಡಿ ಇಟ್ ಈಸ್ ದ ಸ್ಟಡಿ ಆಫ್ ಅಗ್ರಿಗೇಟ್ಸ್ ನ್ಯಾಷನಲ್ ಇನ್ಕಮ್ ಅಥವಾ ಎಲ್ಲ ಫರ್ಮ್ಗಳನ್ನು ಅಂದರೆ ಟೋಟಲಾಗಿ ಇಂಡಸ್ಟ್ರಿಯನ್ನು ಸ್ಟಡಿ ಮಾಡುವಂತಹ ಒಂದು ಬ್ರಾಂಚ್ ಆಫ್ ಇಕನಾಮಿಕ್ಸನ್ನು ನಾವು macroeconomics and so that is the basic understanding of micro and macroeconomics now we shall see one by one what are the differences so first differences the basis is meaning meaning as you know microeconomics you know that is uh, microeconomics is that branch of economics which studies the behavior of individual units of an economy. Suppose if I am studying one particular firm one let us say this one marker marker manufacture study that comes under microeconomics. then what is macroeconomics? It is that part of economics which studies the behavior of aggregates of economy as a whole that means when we are studying collectively, it becomes macroeconomics. suppose there are a lot of companies which are selling markers, plus a lot of companies which are selling uh, dusters, there, there are a lot of companies which are manufacturing and selling chalks. so yella, firm, gadana, it will become an industry. so iidi, industry and macroeconomics. but when i say the study of a firm, it is microeconomics. but study of industry is a macroeconomics. Clear? So, first one meaning is done. Second one what are the tools used in micro and macro economics? ಸೊ ಇನ್ ಮೈಕ್ರೋಇಕನಾಮಿಕ್ಸ್ ವಿ ಬೇಸಿಕ್ಲಿ ಯೂಸ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂದರೆ ಇಂಡಿವಿಜುವಲ್ ಡಿಮಾಂಡ್ ಮತ್ತು ಇಂಡಿವಿಜುವಲ್ ಸಪ್ಲೈ ಅನ್ನು ನಾವು ಯೂಸ್ ಮಾಡ್ತೇವೆ ಬೇಡಿಕೆ ಮತ್ತು ಪೂರೈಕೆ ಟು ಆಫ್ ಅ ಇಂಡಿವಿಜುವಲ್ ಫಾರ್ಮ್ ದರ್ ಆಸ್ ಇನ್ ಮ್ಯಾಕ್ರೋ ಇಕನಾಮಿಕ್ಸ್ ವಿ ಯೂಸ್ ಅಗ್ರಿಗೇಟ್ ಡಿಮಾಂಡ್ ಅಗ್ರಿಗೇಟ್ ಸಪ್ಲೈ ನಾಟ್ ಇಂಡಿವಿಜುವಲ್ ಆಲ್ ಟುಗೆದರ್ ಅಗ್ರಿಗೇಟ್ ಇನ್ ದ ಸೆನ್ಸ್ ಆಲ್ ಟುಗೆದರ್ ಅಗ್ರಿಗೇಟ್ ಡಿಮಾಂಡ್ ಅಗ್ರಿಗೇಟ್ ಸಪ್ಲೈ ಸೊ ದೀಸ್ ಆರ್ ದ ಟೂಲ್ಸ್ ಯೂಸ್ಡ್ ಥರ್ಡ್ ಒನ್ ವಾಟ್ ಆರ್ ದ ಅದರ್ ನೇಮ್ಸ್ ಬೇರೆ ಹೆಸರುಗಳು ಏನು ಮೈಕ್ರೋಇಕನಾಮಿಕ್ಸ್ ಅನ್ನ ನಾವು ಪ್ರೈಸ್ ಥಿಯರಿ ಅಂತಾನು ಕರಿತೇವೆ ವಿ ಕಾಲ್ ಇಟ್ ದ ಪ್ರೈಸ್ ಥಿಯರಿ ವೈ ಬಿಕಾಸ್ ಇನ್ ಮೈಕ್ರೋ ಇಕನಾಮಿಕ್ಸ್ ವಿ ಆರ್ ಸ್ಟಡಿಂಗ್ ಅಬೌಟ್ ದ ಪ್ರೈಸ್ ಆಫ್ ಅ ಕಮೋಡಿಟಿ ಪ್ರತಿಯೊಂದು ಕಮೋಡಿಟಿಯ ಬೆಲೆಯಲ್ಲಿ ಏರುಪೇರುಗಳಾದಾಗ ಪೂರೈಕೆ ಹೇಗೆ ಚೇಂಜ್ ಆಗ್ತದೆ ಸಪ್ಲೈ ಹೇಗೆ ಚೇಂಜ್ ಆಗ್ತದೆ ಹಾಗೆ ಡಿಮಾಂಡ್ ಹೇಗೆ ಚೇಂಜ್ ಆಗ್ತದೆ ಅನ್ನೋದನ್ನ ನಾವು ಮೈಕ್ರೋಇಕನಾಮಿಕ್ಸ್ ಅಲ್ಲಿ ಕಲಿತೇವೆ ದಟ್ ಇಸ್ ವೈ ದ ಮೇನ್ ಫ್ಯಾಕ್ಟರ್ ಹಿಯರ್ ಈಸ್ ದ ಪ್ರೈಸ್ ಅಲ್ವಾ ಸೊ ವಿ ಆಲ್ಸೋ ಆಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಪ್ರೈಸ್ ಥಿಯರಿ ವೆರ್ಯಾಸ್ ಮ್ಯಾಕ್ರೋ ಇಕನಾಮಿಕ್ಸ್ ಈಸ್ ಕಾಲ್ಡ್ ಆಸ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಥಿಯೋರಿ ಮ್ಯಾಕ್ರೋ ಇಕನಾಮಿಕ್ಸಲ್ಲಿ ನಾವು ಮೇಯ್ನಾಗಿ ಇನ್ಕಮ್ ಟೋಟಲ್ ಆಗಿ ಅಂದರೆ ನ್ಯಾಷನಲ್ ಇನ್ಕಮ್ ಮತ್ತು ಎಂಪ್ಲಾಯ್ಮೆಂಟ್ ಕಂಡೀಷನ್ ಹೇಗಿದೆ ಅಂಥದನ್ನೆಲ್ಲ ಸ್ಟಡಿ ಮಾಡ್ತೇವೆ ಅಗ್ರಿಗೇಟಾಗಿ ಆ್ಯಸ್ ಅ ಹೋಲ್ ಫಾರ್ ಫಾರನ್ ನೇಷನ್ ಸೊ ದಟ್ ಇಸ್ ವೈ ಮ್ಯಾಕ್ರೋ ಇಕನಾಮಿಕ್ಸ್ ದ ಅದರ್ ನೇಮ್ ಫಾರ್ ಮ್ಯಾಕ್ರೋ ಇಕನಾಮಿಕ್ಸ್ ಈಸ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಥಿಯೋರಿ ಆಲ್ ರೈಟ್ ಓಕೆ ನೆಕ್ಸ್ಟ್ ಫೋರ್ತ್ ವಾನರ್ಸ್ Examples. So to give you examples of microeconomics, individual income. Prattyo do microeconomics. Similarly, individual output. One the firm market gets to supply market. They Suppose this is Rorito markers. So, how much is this Rorito markers alone supplying to the market? That output or that supply coming from this one particular firm is called as the individual output. And that comes under the study of microeconomics, alright. ದೆನ್ ಮ್ಯಾಕ್ರೋ ಗೆ ಎಕ್ಸಾಂಪಲ್ ನೋಡೋದಿದ್ರೆ ನ್ಯಾಷನಲ್ ಇನ್ಕಮ್ ಟೋಟಲ್ ಆಗಿ ನಮ್ಮ ದೇಶದ ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡ್ತೇವಲ್ವ ದ್ಯಾಟ್ ಇಸ್ ನ್ಯಾಷನಲ್ ಇನ್ಕಮ್ ಸೊ ದಟ್ ಕಮ್ಸ್ ಅಂಡರ್ ಮ್ಯಾಕ್ರೋ ಇಕನಾಮಿಕ್ಸ್ ನ್ಯಾಷನಲ್ ಔಟ್ಪುಟ್ ಸೊ ನ್ಯಾಷನಲ್ ಔಟ್ಪುಟ್ ಈಸ್ ವಾಟ್ ಈಸ್ ದ ಟೋಟಲ್ ಔಟ್ಪುಟ್ ಕಮಿಂಗ್ ಟು ದ ಮಾರ್ಕೆಟ್ ಫ್ರಮ್ ಆಲ್ ದ ಫಾರ್ಮ್ಸ್ ಅಥವಾ ಟೋಟಲ್ ಆಗಿ ಇಂಡಸ್ಟ್ರಿಯಿಂದ ಮಾರ್ಕೆಟಿಗೆ ಸಪ್ಲೈ ಆಗುವಂತಹ ಪ್ರಾಡಕ್ಟ್ಗಳು ಅಥವಾ ಔಟ್ಪುಟನ್ನು ನಾವು ನ್ಯಾಷನಲ್ ಔಟ್ಪುಟ್ ಅಂತ ಕರಿತೇವೆ ಸೊ ದಟ್ ಈಸ್ ಅನ್ ಸ್ಟಡಿ ಆಫ್ ಅಗ್ರಿಗೇಟ್ ಸೊ ಇಟ್ ಬಿಲಾಂಗ್ಸ್ ಟು ಮ್ಯಾಕ್ರೋ ಇಕನಾಮಿಕ್ಸ್ ರೈಟ್ ಲಾಸ್ಟ್ ಒನ್ ಬೇಸಿಕ್ ಎಕ್ಸಾಮ್ಷನ್ಸ್ ವಾಟ್ ಆರ್ ದ ಬೇಸಿಕ್ ಎಸಾಮ್ಷನ್ಸ್ ಕೆಲವೊಂದು ಊಹೆಗಳನ್ನು ಮೈಕ್ರೋ ಮತ್ತು ಮ್ಯಾಕ್ರೋ ಇಕನಾಮಿಕ್ಸ್ ಮಾಡ್ತವೆ ಸೊ ವಾಟ್ ಆರ್ ದೋಸ್ ಎಸಾಂಷನ್ಸ್ ಮೈಕ್ರೋ ಇಕನಾಮಿಕ್ಸ್ ಎಸ್ಯೂಮ್ಸ್ ದ್ಯಾಟ್ ಆಲ್ ಮ್ಯಾಕ್ರೋ ವೇರಿಯೇಬಲ್ಸ್ ಆರ್ ಕೆಪ್ ಕಾನ್ಸ್ಟೆಂಟ್ ಮ್ಯಾಕ್ರೋ ವೇರಿಯೇಬಲ್ಸ್ ಅಂದರೆ ನ್ಯಾಷನಲ್ ಇನ್ಕಮ್ ಇರ್ಬೋದು ನ್ಯಾಷನಲ್ ಔಟ್ಪುಟ್ ಇರ್ಬೋದು ಅಂಥದ್ದನ್ನೆಲ್ಲ ಇದು ಕಾನ್ಸ್ಟೆಂಟ್ ಅಂತ ಅಸ್ಯೂಮ್ ಮಾಡ್ತದೆ ದ್ಯಾಟ್ ಮೀನ್ಸ್ ಇಟ್ ಈಸ್ ಗೋಯಿಂಗ್ ಟು ರಿಮೈನ್ ಸ್ಟ್ಯಾಟಿಕ್ similarly macroeconomics assumes that all micro variables will be kept constant which means the individual income individual output and the decisions of the individual firms will remain constant okay so these are the differences between micro and macroeconomics that can be asked for four marks so thank you so much for watching the video and if you're finding the content useful please do consider subscribing to my channel see you in the next video till then take care bye namaste